ಹಾಯ್ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿಸ್ಕೊಳ್ಬೇಕಂದ್ರೆ ಜಸ್ಟ್ 2 ಮಂತಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿಸ್ಕೊಳ್ಬೋದು. ಇವನು ನನ್ನ ಹತ್ರ ಹ್ಯಾಂಡ್ ರೈಟಿಂಗ್ ಕ್ಲಾಸಿಗೆ ಬಂದ ಶಿವ ಅಂತ ಇವನ ಹೆಸರು. ಇವ್ರ ತಾಯಿ ಏನು ಮಾಡಿದ್ರು, ಸರ್ ನನ್ನ ಮಗನಿಗೆ ಜಸ್ಟ್ 22 ಡೇಸ್ ಹಾಲಿಡೇಸ್ ಇದೆ, ಈ 22 ಡೇಸಲ್ಲಿ ನಿಮಗೆ ಹ್ಯಾಂಡ್ ರೈಟಿಂಗ್ ಹೇಳ್ಕೊಡ್ಬೇಕಾಗುತ್ತೆ ಅಂತ ಕೇಳಿದ್ರು. ನಂಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ನಾನು ಸರಿ ಮ್ಯಾಮ್ ಟ್ರೈ ಮಾಡ್ತೀನಿ ಅಂತ ನಾನು ಕ್ಲಾಸಿಗೆ ಕರೆಸ್ಕೊಂಡೆ. ಶಿವ ಕ್ಲಾಸಿಗೆ ಬಂದ, ಜಸ್ಟ್ 22 ಡೇಸಲ್ಲಿ ಇವನ ಹ್ಯಾಂಡ್ ರೈಟಿಂಗ್ ಹೇಗೆ ಚೇಂಜ್ ಆಗಿದೆ ಅಂತ ನೀವೇ ನೋಡಿ, ರಿಸಲ್ಟ್ ನೀವೇ ನೋಡಿ. ಬಿಫೋರ್ ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಆ್ಯಂಡ್ ಹೌ ಆಫ್ಟರ್ ಹ್ಯಾಂಡ್ ರೈಟಿಂಗ್ ಕ್ಲಾಸ್, ನೀವೇ ನೋಡಿ ರಿಸಲ್ಟ್ ಹೆಂಗಿದೆ ಅಂತ. ಜಸ್ಟ್ 20 ಡೇಸ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಕಲ್ತ್ಕೊತೀನಿ. ನಿಮ್ಗೆ ಏನ್ ಅನಿಸ್ತಾ ಇದೆ ಇವಾಗ? ಇವಾಗ 20 ಡೇಸ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಕಲ್ತ್ಕೊಂಡ್ರೆ ನಿಮ್ಗೆ ಏನ್ ಫೀಲ್ ಆಗ್ತದೆ? ತುಂಬಾ ಹ್ಯಾಪಿ ಆಗಿದೆಯಾ 20 ಡೇಸ್ ಅಲ್ಲಿ? ಓಕೆ, ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಬಾಯ್. ಹ್ಯಾಪಿನಾ?